ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನಿಮ್ಮ ನೆಚ್ಚಿನ ಕನ್ನಡ ಹೆಲ್ತ್ ಟಿಪ್ಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಷಯ, ಅಮೃತ ಬಳ್ಳಿಯ ಕಾಂಡದ ಕಷಾಯ ಕುಡಿದ್ರೆ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ. ಈ ವಿಷಯವನ್ನು ತಿಳಿದುಕೊಳ್ಳುವುದಕ್ಕೂ ಮುನ್ನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಾವು ಅಪ್ಲೋಡ್ ಮಾಡುವ ವಿಡಿಯೋಸ್ಗಳ ಮಾಹಿತಿಯನ್ನು ನೀವೇ ಮೊದಲು ಪಡೆಯಲು ಕೂಡಲೇ ಕೆಳಗೆ ಕಾಣುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಸದ್ಯಕ್ಕೆ ಹೆಚ್ಚು ಬೇಡಿಕೆಯಲ್ಲಿರುವ ಅಮೃತ ಬಳ್ಳಿಯು ಕೊರೋನಾ ವೈರಸ್ ವಿರುದ್ಧದ ಚಿಕಿತ್ಸೆಯಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಳಕ್ಕೆ ಸಹಕಾರಿಯಾಗಿದೆ. ಇದರ ಎಲೆ ಮಾತ್ರವಲ್ಲದೆ ಕಾಂಡದಲ್ಲಿಯೂ ಸಹ ಅನೇಕ ಆರೋಗ್ಯ ಪ್ರಯೋಜನಗಳಿವೆ. ಕೊರೋನಾದಿಂದಾಗಿ ಗಿಡಮೂಲಿಕೆಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ಬಂದಿದ್ದು, ಅಮೃತ ಬಳ್ಳಿ ಸೇರಿದಂತೆ ಹಲವು ಗಿಡಮೂಲಿಕೆಗಳನ್ನು ಕೊರೋನಾ ವೈರಸ್ ವಿರುದ್ಧದ ಚಿಕಿತ್ಸೆಗಳಲ್ಲಿ ರೋಗ ನಿರೋಧಕ ಶಕ್ತಿಯಾಗಿ ಹೆಚ್ಚಿಸಿಕೊಳ್ಳಲು ಬಳಸಲಾಗುತ್ತಿದೆ. ಅಮೃತ ಬಳ್ಳಿಯ ಎಲೆಗಳಿಗಿಂತ ಕಾಂಡ ಹೆಚ್ಚಿನ ಶಕ್ತಿ ಹೊಂದಿದೆ. ಔಷಧ ತಯಾರಿಕೆಗೆ ಅಥವಾ ಅಮೃತ ಬಳ್ಳಿಯ ಪುಡಿ ತಯಾರಿಸಿಕೊಳ್ಳಲು ಇದರ ಕಾಂಡವನ್ನು ಒಣಗಿಸಿ ಪುಡಿ ಮಾಡಿಕೊಳ್ಳಲಾಗುತ್ತದೆ. ಇದು ಕಷಾಯದ ತಯಾರಿಕೆಗೆ ಸೂಕ್ತ ಚೂರ್ಣ. 2 ಚಮಚ ಅಮೃತ ಬಳ್ಳಿಯ ಪುಡಿಯನ್ನು 2 ಲೋಟ ನೀರಿಗೆ ಹಾಕಿ ಚೆನ್ನಾಗಿ ಕುದಿಸಿ ಅದು 1/2 ಲೋಟಕ್ಕೆ ಬಂದ ನಂತರ ಕೆಳಗಿಳಿಸಿ ಸೋಸಿ ಕುಡಿಯಿರಿ. ಈ ಕಷಾಯವನ್ನು ತಯಾರಿಸಿದ 8 ಗಂಟೆಯೊಳಗಾಗಿಯೇ ಕುಡಿಯುವುದು ಉತ್ತಮ. ರೋಗ ನಿರೋಧಕ ಶಕ್ತಿವರ್ಧಕ. 2 ಗ್ರಾಂ ಅಮೃತ ಬಳ್ಳಿಯ ಕಾಂಡದ ಪುಡಿಯನ್ನು 1 ಚಮಚ ಜೇನುತುಪ್ಪದೊಂದಿಗೆ ಪ್ರತಿದಿನ ಸೇವಿಸಿದರೆ ತುಂಬ ಒಳ್ಳೆಯದು. ಇದನ್ನು 2 ತಿಂಗಳ ಅವಧಿಯವರೆಗೆ ಸೇವಿಸಬಹುದು. 1 ಚಮಚ ಅಮೃತ ಬಳ್ಳಿಯ ಕಾಂಡದ ಪುಡಿಯನ್ನು 1 ಲೋಟ ನೀರಿಗೆ ಸೇರಿಸಿ ಚೆನ್ನಾಗಿ ಕುದಿಸಿ 1/2 ಲೋಟಕ್ಕೆ ಇಳಿದ ನಂತರ ಕಷಾಯದ ರೀತಿಯಲ್ಲಿಯೇ ದಿನಕ್ಕೆ 1 ಬಾರಿ ಸೇವಿಸುವುದರಿಂದ ದೇಹದ ರೋಗ ನಿರೋಧಕ ಶಕ್ತಿ ಹೆಚ್ಚುವುದಲ್ಲದೆ ಜ್ವರವು ಶಮನವಾಗುತ್ತದೆ. ಕೊರೋನಾ ವೈರಸ್ ಹರಡದಂತೆ ತಡೆಗಟ್ಟುವ ಮುನ್ನೆಚ್ಚರಿಕೆಗಳ ಜೊತೆಗೆ ಅಮೃತ ಬಳ್ಳಿಯ ಕಷಾಯ ಕೂಡ ಸೇವಿಸುತ್ತೀರಿ ಎಂದಾದರೆ ಅದರ ಎಲೆ ಬದಲು ಕಾಂಡ ಬಳಸುವುದು ಉತ್ತಮ. ಅಮೃತ ಬಳ್ಳಿಯ ಆರೋಗ್ಯ ಪ್ರಯೋಜನ. ಅಮೃತ ಬಳ್ಳಿಯು ಜ್ವರ, ಮಧುಮೇಹ, ಅಜೀರ್ಣತೆ, ಮೂತ್ರನಾಳದ ತೊಂದರೆಗಳು, ರಕ್ತಹೀನತೆ, ಕಾಮಾಲೆ, ಶ್ವಾಸಕೋಶದ ತೊಂದರೆ, ಸಂಧಿವಾತ, ಹೃದಯದ ತೊಂದರೆಗಳಿಗೆ ಅತ್ಯಂತ ಉಪಯುಕ್ತವಾದ ಔಷಧಿಯಾಗಿದ್ದು ಇದನ್ನು ಆಟೋ ಇಮ್ಯೂನ್ ತೊಂದರೆಗಳಲ್ಲಿಯೂ ಸಹ ಬಳಸಲಾಗುತ್ತದೆ. ಹೆಚ್ಚಿನ ಪಿತ್ತದಿಂದ ಉಂಟಾಗುವ ವಾಂತಿ, ಅತಿಯಾದ ಎದೆಯುರಿ, ಮೈಗ್ರೇನ್ ಹೆಡ್ಡೆ, ಆಮ್ಲ ಪಿತ್ತದಂತಹ ತೊಂದರೆಗಳಿಗೆ ರಾತ್ರಿ ಇಡೀ ಅಮೃತ ಬಳ್ಳಿಯ ಬೇರನ್ನು ನೆನೆಸಿದ ನೀರಿನ ಸೇವನೆ ಅತ್ಯುತ್ತಮವಾಗಿ ಪರಿಣಾಮಗೊಳ್ಳುತ್ತದೆ. ಅಮೃತಕ್ಕೆ ಸಮಾನವಾದದ್ದು ಯಾವುದಿದೆ? ಅದೇ ಅಮೃತ ಬಳ್ಳಿ. ನಾನಾ ಕಾಯಿಲೆಗಳಿಗೆ ಇದು ರಾಮಬಾಣ. ಇತ್ತೀಚೆಗೆ ಇದು ಮಧುಮೇಹಕ್ಕೂ ಚೇತುಹಾರಿ ಎಂದೆನಿಸಿದೆ. ವಾಂತಿ ಆಗುತ್ತಿದ್ದರೆ 10-20 ಗ್ರಾಂ ಅಮೃತ ಬಳ್ಳಿ ಕಷಾಯದ ಜೊತೆ 2 ಚಮಚ ಜೇನುತುಪ್ಪವನ್ನು ಸೇರಿಸಿ ಸೇವಿಸಿ. ಚರ್ಮ ರೋಗಗಳಲ್ಲಿ ಅಮೃತ ಬಳ್ಳಿಯ ಹಸಿ ರಸವನ್ನು 10-20 ಮಿಲಿಯಷ್ಟು ದಿನಕ್ಕೆ 3 ಬಾರಿ ಸೇವಿಸಿದರೆ ಚರ್ಮ ರೋಗ ಗುಣವಾಗುತ್ತದೆ. ಅಮೃತ ಬಳ್ಳಿಯ ಪುಡಿಗೆ ಶುಂಠಿ ಪುಡಿ ಮತ್ತು ಹಾಲು ಸೇರಿಸಿ ಸೇವಿಸಿದರೆ ಬಿಕ್ಕಳಿಕೆ ನಿಲ್ಲುತ್ತದೆ. ಸಂಧಿಗಳ ಊತ, ನೋವು, ಉರಿ, ಕೆಂಪಾಗುವ ಸಮಸ್ಯೆಗೆ ಪ್ರತಿದಿನ ಅಮೃತ ಬಳ್ಳಿಯ ಕಷಾಯವನ್ನು ಸೇವಿಸಿ. ಈ ವಿಷಯ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೆಚ್ಚು ಹೆಚ್ಚಾಗಿ ಶೇರ್ ಮಾಡಿ. ಮತ್ತೊಂದು ಉಪಯುಕ್ತವಾದ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಸ್ವಚ್ಛವಾಗಿರಿ, ಆರೋಗ್ಯವಾಗಿರಿ. ನಮಸ್ಕಾರ.